ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸಾರಿಗೆ ನೌಕರರ ಮುಷ್ಕರ. ಈ ನಡುವೆ ಕೆಲ ಬಸ್ಗಳು ಈಗ ರಸ್ತೆಗಳಿವೆ, ಕೆಲ ಎಸ್ಆರ್ಟಿಸಿ ಬಸ್ಗಳು ಸಂಚಾರವನ್ನ ಆರಂಭಿಸಿರುವಂತದ್ದು. ಹಾಗಾದ್ರೆ ಸರ್ಕಾರದ ಬೆದರಿಕೆಗೆ ಸಾರಿಗೆ ನೌಕರರು ಹೆದರಿದ್ರ? ಸರ್ಕಾರ ಸೊಪ್ಪು ಹಾಕದ ಬೆನ್ನಲ್ಲೇ ಕೆಲಸಕ್ಕೆ ಬಂದಿದ್ದಾರೆ ಕೆಲ ಸಿಬ್ಬಂದಿ, ಒಬ್ಬೊಬ್ಬರಾಗಿ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ ಸಿಬ್ಬಂದಿ. ನಿನ್ನೆಗಿಂತಲೂ ಇವತ್ತು ಇನ್ನಷ್ಟು ಸಾರಿಗೆ ಬಸ್ಗಳು ರಸ್ತೆಗಳಿವೆ. ಇಡೀ ರಾಜ್ಯಾದ್ಯಂತ 136 ಬಸ್ಗಳು ರಸ್ತೆಗಳಿವೆ. ಸಂಜೆಯ ವೇಳೆಗೆ ಮತ್ತಷ್ಟು ಬಸ್ಗಳ ಸಂಚಾರ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಸರ್ಕಾರದ ಒತ್ತಡಕ್ಕೆ ಮಣಿದ್ರ ಸಾರಿಗೆ ನೌಕರರು? ಕೆಲ ಸಿಬ್ಬಂದಿ ಹಾಜರಾಗಿದ್ದಾರೆ ಕೆಲಸಕ್ಕೆ, ಪರಿಣಾಮವಾಗಿ 136 ಬಸ್ಗಳು ರಾಜ್ಯಾದ್ಯಂತ ರಸ್ತೆಗಳಿವೆ. ಸಂಜೆ ವೇಳೆಗೆ ಮತ್ತಷ್ಟು ಬಸ್ಗಳ ಸಂಚಾರ ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಅತ್ತ ಸರ್ಕಾರ ಇತ್ತ ಸಿಬ್ಬಂದಿ ಇಬ್ರು ಕೂಡ ಹಠ ಮಾಡಿದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ರು. ಆದರೆ ಈಗ ಸರ್ಕಾರದ ಒತ್ತಡಕ್ಕೆ ಕೊಂಚ ಮಣಿದಂತೆ ಕಂಡು ಬರ್ತಾ ಇದೆ. ಕೆಲ ಸಾರಿಗೆ ಸಿಬ್ಬಂದಿ ಬಂದಿದ್ದಾರೆ, 136 ಬಸ್ಗಳು ರಸ್ತೆಗಳಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ವಿದ್ಯಾ ಈಗ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ರಾಜ್ಯಾದ್ಯಂತ ಈಗ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಸಹಜವಾಗಿ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದ್ರ ಈ ಸಾರಿಗೆ ಸಿಬ್ಬಂದಿ? ಕೆಲವರಾದರೂ ಹಾಜರಾಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಕೆಲಸಕ್ಕೆ ಅಂತ ನೋಡ್ತಾ ಹೋದ್ರೆ ಒತ್ತಡ ತಂತ್ರವನ್ನು ಅನುಸರಿಸಲಾಗ್ತಾ ಇದೆಯಾ ಅಧಿಕಾರಿ ವರ್ಗದಿಂದ, ಅಥವಾ ಅವರೇ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರಾ, ಏನಾಗ್ತಾ ಇದೆ? ಪ್ರತಿಮಾ, ಸಾರಿಗೆ ನೌಕರರು ತಮ್ಮ ಬೇಡಿಕೆಗಳನ್ನು ಈಡೇರಿಸಲೇಬೇಕು ಅಂತ ಹೇಳಿ ಎರಡನೇ ಬಾರಿಗೆ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ರು. ಎಲ್ಲ ಬಸ್ಗಳನ್ನು ಕೂಡ ನಿಲ್ಲಿಸಿ, ರಾಜ್ಯಾದ್ಯಂತ 4 ನಿಗಮದ ಬಸ್ಗಳನ್ನು ನಿಲ್ಲಿಸಿ ನಾವು ಮುಷ್ಕರವನ್ನು ಕೈಗೊಳ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ರು. ಆದರೆ ಸರ್ಕಾರ ಮೊದಲ ಬಾರಿಗೆ ಅವರಿಗೆ ಕೊಟ್ಟಂತಹ ಅಂದರೆ ಅವರ ಬೆದರಿಕೆಗಿರಬಹುದು ಅಥವಾ ಅವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಅದರ ಜೊತೆಗೆ 8 ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ನೌಕರರು ಮಾತ್ರ ಆ ಬೇಡಿಕೆಗಳು ಈಡೇರಿಕೆ ನಮಗೆ ತೃಪ್ತಿಯಾಗಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತೆ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಸದ್ಯ ಅವರ ಮುಷ್ಕರಕ್ಕೆ ಸರ್ಕಾರ ಸೊಪ್ಪು ಹಾಕದೆ ಈಗ ಆಲ್ರೆಡಿ ಬಸ್ ಸ್ಟ್ಯಾಂಡ್ಗೆ, KSRTC ಬಸ್ ಸ್ಟ್ಯಾಂಡ್ಗೆ, ಏನು KSRTC ಇರಬಹುದು, BMTC ಇರಬಹುದು, ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಖಾಸಗಿ ಬಸ್ಗಳನ್ನು ರಸ್ತೆಗೆ ಇಳಿಸಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೂಡ ಒಂದಷ್ಟು ಸಿಬ್ಬಂದಿಗಳು ಕೆಲಸಕ್ಕೆ ಹಾಜರಾಗಿ ಬಸ್ಗಳನ್ನು ಓಡಾಟವನ್ನು ನಡೆಸಿದ್ರು. BMTC ಬಸ್ ನಿಲ್ದಾಣದಲ್ಲಿ 4 ಬಸ್ ಸಂಚಾರ ನಡೆಸಿತ್ತು. ಅದೇ ರೀತಿ ಬೆಂಗಳೂರಿನಾದ್ಯಂತ ಕೆಲವೊಂದು ಬಸ್ಗಳ ಸಂಚಾರ ಆಗಿತ್ತು. ಆದರೆ ಇವತ್ತು ನಿನ್ನೆಗಿಂತ ಬಸ್ಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ನೌಕರರು ಕೂಡ ಒಬ್ಬೊಬ್ಬರಾಗಿ ಕೆಲಸಕ್ಕೆ ಹಾಜರಾಗ್ತಾ ಇದ್ದಾರೆ. ಯಾಕಂದರೆ ಖಾಸಗಿ ಬಸ್ಗಳನ್ನು ರಸ್ತೆಗೆ ಇಳಿಸಿದ್ರು, ಜೊತೆಗೆ ಸಾಕಷ್ಟು ಜನರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ತರಬೇತಿ ನೌಕರರು ಏನಿದ್ರು ಅವರು ಕೂಡ ನೌಕರರ ಸಾರಿಗೆ ನೌಕರರಿಗೆ ಸಪೋರ್ಟ್ ಮಾಡಿ ಅವರು ಕೂಡ ಗೈರಾಜರಾಗಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಸಾರಿಗೆ ಇಲಾಖೆಯಿಂದ ನೋಟಿಸನ್ನು ಜಾರಿಗೆ ಮಾಡಿರುವಂಥದ್ದು. BMTCಯ ಯಾರು ತರಬೇತಿ ನೌಕರರು ಹಾಜರಾಗಿರಲಿಲ್ಲ ಅವರಿಗೆ BMTC ಕೂಡ ಒಂದು ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಯಾರೆಲ್ಲ ಕೆಲಸಕ್ಕೆ ಹಾಜರಾಗಿಲ್ಲ, ಗೈರಾಜರಾಗಿದ್ದೀರಾ, ಅವರೆಲ್ಲರೂ ಕೂಡ ಹಾಜರಾಗಬೇಕು, ಇಲ್ಲಾಂದರೆ ನಿಮ್ಮ ವಿರುದ್ಧ ಶಿಸ್ತು ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂತಹ ನೋಟಿಸನ್ನು ಕೂಡ ಕೊಟ್ಟಿದ್ರು. ಇನ್ನು ಸಾಕಷ್ಟು ಕೆಲವೊಬ್ಬರು ಈಗ ಆಲ್ರೆಡಿ ಕೆಲಸಕ್ಕೆ ಹಾಜರಾಗ್ತಾ ಇದ್ರು. ಅವರ ಜೊತೆಗೆ ಈಗ ಸದ್ಯಕ್ಕೆ ರಾಜ್ಯಾದ್ಯಂತ 136 ಬಸ್ಗಳು ರಸ್ತೆಗಿಳಿದಿರುವಂಥದ್ದು. 4 ನಿಗಮಗಳಿಂದ 136 ಬಸ್ಗಳು ಈಗ ಆಲ್ರೆಡಿ ರಸ್ತೆಗಿಳಿದು ಓಡಾಟವನ್ನು ನಡೆಸ್ತಾ ಇದ್ದಾವೆ. ಅದರಲ್ಲೂ KSRTCಯಿಂದ ರಾಜ್ಯಾದ್ಯಂತ 40 ಬಸ್ಗಳು ಸಂಚಾರವನ್ನು ನಡೆಸ್ತಿದ್ರೆ, ಈಶಾನ್ಯ ಸಾರಿಗೆಯಿಂದ 54 ಬಸ್ಗಳು ಈಗ ಆಲ್ರೆಡಿ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ವಾಯುವ್ಯದಿಂದಲೂ ಕೂಡ 14 ಬಸ್ಗಳು ಸಂಚಾರವನ್ನು ನಡೆಸ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ BMTCಯ 28 ಬಸ್ಗಳು ಈಗ ಆಲ್ರೆಡಿ ಸಂಚಾರವನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ನಮ್ಮನ್ನು ಕೆಲಸದಿಂದ ಜಾರಿ ತೆಗಿಬಹುದು ಅಥವಾ ನಮ್ಮ ವಿರುದ್ಧ ಎಸ್ಮಾ ಜಾರಿ ಮಾಡಿದರೆ ಸಾಕಷ್ಟು ತೊಂದರೆ ಆಗುತ್ತೆ, ಎಸ್ಮಾ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಅಲಿಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಅವರ ಮೈಂಡ್ನಲ್ಲಿ ಇರುವಂಥದ್ದು. ಈಗ ಆಲ್ರೆಡಿ ಸರ್ಕಾರ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು, ಯಾರೆಲ್ಲ ಒಂದು 2 ದಿನ ನೋಡಿ ನಾವು ಎಸ್ಮಾವನ್ನು ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಕೆಲವೊಬ್ಬರು ಯಾರೆಲ್ಲ ಹಿರಿಯ ಸಿಬ್ಬಂದಿಗಳಿರ್ತಾರೆ, ಹಿರಿಯ ನೌಕರರಿರ್ತಾರೆ, ಅವರ ರಿಟೈರ್ಮೆಂಟ್ ಕೂಡ ಹತ್ರ ಇರುತ್ತೆ, ಅಂಥವರೆಲ್ಲರೂ ಕೂಡ ಹೆಚ್ಚಾಗಿ ಹಿರಿಯ ನೌಕರರೇ ಹೆಚ್ಚಾಗಿ ಈಗಿನ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಹಾಜರಾಗ್ತಾ ಇರುವಂಥದ್ದು. ಯಾಕಂದರೆ ಅವರ ರಿಟೈರ್ಮೆಂಟ್ ಸಂದರ್ಭದಲ್ಲಿ ಅವರ ವಿರುದ್ಧ ಏನಾದರೂ ಶಿಸ್ತು ಕ್ರಮಕ್ಕೆ ಮುಂದಾದರೆ ಅವರು ಸಾಕಷ್ಟು ದಿನಗಳ ಕಾಲ ಕೋರ್ಟ್ಗೆ ಅಲಿಬೇಕಾಗಿರುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಹಿರಿಯ ನೌಕರರು ಕೆಲಸಕ್ಕೆ ಹಾಜರಾಗ್ತಾ ಇರುವಂಥದ್ದು. ಅವರ ಜೊತೆಗೆ ತರಬೇತಿ ನೌಕರರು ಏನಿದ್ರು ಅವರನ್ನು ಕೂಡ, ತರಬೇತಿ ಚಾಲಕರು ಇರಬಹುದು, ಕಂಡಕ್ಟರ್ಗಳಿರಬಹುದು, ಅವರನ್ನು ಕೂಡ ಬಳಸಿಕೊಂಡು ಈಗ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನು ಸಾರಿಗೆ ಇಲಾಖೆಯ ಬಸ್ಗಳಿದ್ವು, KSRTC ಇರಬಹುದು, ಈಶಾನ್ಯ ವಾಯುವ್ಯ ಇರಬಹುದು, ಜೊತೆಗೆ BMTCಯ ಬಸ್ನ ಹೆಚ್ಚಳ ಕೂಡ ಆಗ್ತಾ ಇರುವಂಥದ್ದು, ಎಲ್ಲ ಕಡೆ ಸಂಚಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.